ನಮಸ್ಕಾರ ವೀಕ್ಷಕರೇ. ಸಾವಿನ ನಂತರದ ಮಾತುಗಳು ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಹೋಗೋ ಜೀವ ಹೋಗ್ಬಿಡ್ತದೆ, ಮಾತು ಮೌನವಾಗ್ತದೆ, ಉಸಿರು ನಿಂತು ಹೋಗ್ತದೆ. ಆದರೆ ಮಾತಾಡೋ ಬಾಯಿಗಳು ಮಾತ್ರ ಜಾಸ್ತಿ ಆಗ್ತವೆ. ಅಯ್ಯೋ, ಅದು ಹಂಗಾಗಿತ್ತಂತಲ್ಲ, ಆಕೆಗೆ ನೇಹಾನ್ ಬಗ್ಗೆನೇ ಹೇಳ್ತಾ ಇದ್ದೀನಿ ಈಗ. ಆಕೆಗೆ ಒಬ್ಬ ಯಾರು ಲವ್, ಅವನ ಲವ್ ಇತ್ತಂತಲ್ಲ, ಹಾಗೆ ಆ ಫೋಟೋಗಳು ವಿಡಿಯೋಗಳು ಯಾವ ರೀತಿ ವೈರಲ್ ಆಗ್ತಾ ಇದ್ದಾವೆ ಅಂದರೆ ಇಲ್ಲಿ ಪರವಿರೋಧ ಅಂತ ಹೇಳಿ. ಕಾರಣ, ನಾವು ಇಲ್ಲಿ ಕೊಲೆ ಅನ್ನೋದು ಅಷ್ಟೇ ಸಬ್ಜೆಕ್ಟ್ಗೆ ಹೋಗ್ಬಿಟ್ರೆ ಜಾತಿಗಳನ್ನು ದೂರ ಇಡಬೇಕು. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಅಲ್ಲಿ ನೆಹಾರ ತಾಯಿ ಹೇಳ್ತಾರೆ, ನೀವು ಕೇಳಿಸ್ಕೊಳ್ಳಿ, ಶಾಲೆಗೆ ಸೆಕ್ಯೂರಿಟಿ ಇಲ್ಲ, ಮೂರು ಕಡೆ ಎಂಟ್ರಿ ಎಕ್ಸಿಟ್ ಅನ್ನಂಗಿದ್ದಾವೆ, ಅಲ್ಲಿ ಮೂರು ಬಾಗಿಲು ಅನ್ನಂಗಿದ್ದಾವೆ, ಯಾರು ಯಾವಾಗ ಬಂದು ಹೋಗ್ತಾರೆ ಏನು ಒಂದು ಗೊತ್ತಾಗಲ್ಲ. ಇಲ್ಲಿ BVB ಕಾಲೇಜ್ನಲ್ಲಿ ದುಡ್ಡು ಮಾತ್ರ ಸಿಕ್ಕಾಪಟ್ಟೆ ತಗೊಳ್ತಾರೆ, ಡೊನೇಷನ್ ಆಯಿತು. ಆದರೆ ಸೆಕ್ಯೂರಿಟಿ ಹೇಗೆ? ನೀವು ಕೇಳ್ಬೋದು ಪ್ರಶ್ನೆ, ಎಲ್ಲರೂ ಯಾರ್ಯಾರು ಚಾಕು ಇಟ್ಕೊಂಡಿದ್ದಾರೆ, ಎಲ್ಲರೂ ವ್ಯಾನಿಟಿ ಬ್ಯಾಗ್ ಚೆಕ್ ಮಾಡೋಕ್ಕಾಗತ್ತಾ? ಹಂಗಾಗಲ್ಲ ಅಂತ ತಿಳ್ಕೊಳ್ಳಿ. ನೀವು ಅಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ, ಯಾರು ಬಂದರು ಯಾರು ಹೋದರು ಅಂತ ಗೊತ್ತಾಗಿಲ್ಲ ಅಂತಂದರೆ ಯಾರು ಬೇಕಾದರೂ ಬರ್ಬೋದು ಅನ್ನೋ ಒಂದಕ್ಕೆ ಇಲ್ಲಿ ಸಮಸ್ಯೆ ಉದ್ಭವ ಆಗ್ತದೆ. ಯಾಕಂದರೆ ಈಗ ಈ ವಿಷಯ ಆದಮೇಲೆ ಹೆಣ್ಣುಮಕ್ಕಳ ವಿಶೇಷವಾಗಿ ಮಾತಾ ಪಿತರು ಯಾವ ರೀತಿ ಗಾಬರಿಯಾಗಿದ್ದಾರೆ ಅಂತಂದರೆ, ಸ್ವಲ್ಪ ದಿವಸ ನೀ ಕಾಲೇಜಿಗೆ ಹೋಗ್ಬೇಡವ್ವ ಅಂತ ಇದ್ದಾರೆ. ನನಗೆ ಸುಮಾರು ಕಾಲ್ಗಳು ಬಂದಿತ್ತು, ಬೇಡ ತಡೆಯುವ, ಯಾಕೋ ಪರಿಸ್ಥಿತಿ ಸರಿ ಇಲ್ಲ ಅಂದರೆ ಕೆಲವೊಂದು ಪ್ರಶ್ನೆಗಳು, ಕೆಲವೊಬ್ಬರು ಅದನ್ನೇ ಸ್ಟೇಜ್ಗಳನ್ನು ಬೇರೆ ಬೇರೆ ವೇದಿಕೆಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂಥೇಳಿ ಗೋಳಾಡ್ತಾ ಇದ್ದಾರೆ. ಇಲ್ಲಿ ನೇಹಾರ ತಾಯಿ ಹೇಳಿದರು, ಅಲ್ಲಿ FIR ನೀವು ನೋಡಬಹುದು, ಅಲ್ಲಿ ಆತ ಮದುವೆ ಮಾಡ್ಕೋತೀನಿ ಅಂತ ಗೋಳಾಡಿಸಿದ್ನಂತೆ, ಹಿಂಗೆ ಕರೆಗಳು ಬಂದಿದ್ವು ಅಂಥೇಳಿ FIR ಹಾಕಿದ್ದಾರೆ. ಇನ್ನೂ 4-5 ಮಂದಿ ಇದ್ದಾರೆ ಅಂತ ಹಾಕಿದ್ದಾರೆ. ಒಂದು ಕಡೆ ತಂದೆ ಸ್ಟೇಟ್ಮೆಂಟ್ ಕೊಡ್ತಾನೆ, ಆಕೆ ಲವ್ ಬಗ್ಗೆ ನನಗೆ ಗೊತ್ತಿಲ್ಲ. ಮತ್ತು ಅಲ್ಲಿ ಹೇಳ್ತಾರೆ FIR ಕೊಂಚ ಗೊಂದಲ, ಮನಸ್ಥಿತಿ ಹೆಂಗಿರ್ತದೆ ಸತ್ತಾಗ ಅಂಥೇಳಿ ಗೊತ್ತಿರ್ತದೆ. ಇದನ್ನೇ ಒಂದು ರೀತಿಯಿಂದ ರಾಜಕೀಯ ಮಾಡೋದು ಬೇಡ, ರಾಜಕೀಯ ಇನ್ ದ ಸೆನ್ಸ್ ಪಕ್ಷಗಳು ಅಂತಲ್ಲ, ಸಾವಿನಲ್ಲಿ ಸಂಭ್ರಮ ಅಂತ ಹೇಳ್ತಾರಲ್ಲ, ವಿಚಿತ್ರವಾದ ಮಾತುಗಳು. ವಿಚಿತ್ರವಾದ ಅಂದರೆ ಸತ್ತವರು ದೇವರಾಗ್ತಾರೆ, ಆಕೆಯ ಬಗ್ಗೆ ಯಾಕೆ ತೆಗೆಯೋದು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಹಂಗಾಗ್ತಾ ಇಲ್ಲ, ಹಂಗಾಯಿತು ಹಿಂಗಾಯಿತು ಅಂಥೇಳಿ ಮಾತಾಡೋರು ಒಂದು ಕ್ಯಾಟಗರಿ ಆಗ್ತಿದ್ದಾರೆ. ಇಲ್ಲಿ ಏನಾಗುತ್ತೆ, ಮನುಷ್ಯ ಒಳ್ಳೆಯವರು ಕೆಟ್ಟವರು ಅಂತ ಜಾತಿ ನೋಡಬೇಕು. ಅವರು ಇವರು ಆ ಲೆಕ್ಕದಲ್ಲೇ ಕೆಲವೊಬ್ಬರಿಗೆಲ್ಲ ಪೋಸ್ಟ್ಗಳನ್ನ ಹಾಕಿದ್ದಾರೆ. ತುಮಕೂರಿನಲ್ಲಿ ರುಕ್ಸಾನ ಅನ್ನೋದು, ಅಲ್ಲಿ ಹಿಂದೂ ಹುಡುಗನೇ ಆಕೆನ್ನ ಮೋಸ ಮಾಡಿ ಅಂದರೆ ಪ್ರೆಗ್ನೆಂಟ್ ಆದಲು, ನಂತರ ಆ ಕೂಸನ್ನು ಎತ್ಕೊಂಡು ಹೋಗಿ ನೆಲಮಂಗಲ ಹತ್ರ ಹೋಗದ, ಆಕೆಯನ್ನು ತುಮಕೂರು ಹತ್ರ ಸುಟ್ಟು ಕೊಂದ, ಅಲ್ಲಿ ಜಾತಿ ಬರಲಿಲ್ಲ. ಇಷ್ಟೊಂದೆಲ್ಲ ಆವಾಗ ಧ್ವನಿ ಎಲ್ಲಿದ್ವು ಎಲ್ಲ ಅಂತ ಕೇಳಿದರು. ಈಗ ನೇಹ ಬಂದಾಗ ಇಲ್ಲಿ ಹೆಂಗೆ ಅಂದರೆ, ವರ್ಗಗಳನ್ನು ರೊಚ್ಚಿಗೆಬ್ಸೋ ವಿಷಯಗಳು ಆಗ್ತಾ ಇದ್ದಾವೆ. ಹಂಗಾಗಬಾರ್ದು. ಮನುಷ್ಯ ಸತ್ತ, ಮನುಷ್ಯರು ಅನುಕಂಪ ಪಡಬೇಕು ಇಷ್ಟೇ. ಹಿಂದೂಗಳು ಸತ್ರು, ಮುಸ್ಲಿಂ ಸತ್ರು, ಹಿಂದೂಗಳನ್ನು ಮುಸ್ಲಿಂ ಸಾಯಿಸಿದ್ರು, ಮುಸ್ಲಿಮರನ್ನು ಹಿಂದೂಗಳು ಸಾಯಿಸಿದ್ರು ಅಂತ ಅಲ್ಲ. ಒಂದು ಮನುಷ್ಯ ಸತ್ತ, ಒಂದು ಆತ್ಮಕ್ಕೆ ನೋವಾಯಿತು, ಈ ರೀತಿ ನೋಡಬೇಕು ಬಿಟ್ಟರೆ. ಯಾಕಂದರೆ ಎಲ್ಲರೂ ನಮ್ಮವರೇ, ಎಲ್ಲ ಭಾರತೀಯರೇ. ಇಲ್ಲಿ ಪ್ರತಿಯೊಬ್ಬರನ್ನ ನಮ್ಮ ಮನೆ ಮಕ್ಕಳಾಗಿ ನೋಡಿದಾಗ ಮಾತ್ರ ನಾವು ನಿಜವಾಗ್ಲೂ ಒಳ್ಳೆಯವರಾಗ್ತೀವಿ. ಇಲ್ಲಾಂದರೆ ಏನಾಗ್ತದೆ, ಇದೊಂದು ಸಾವನ್ನು ಇದು ವೇದಿಕೆಯಾಗಿ ಮಾಡಿ, ವಿಶೇಷವಾಗಿ ಎಲೆಕ್ಷನ್ ಟೈಮ್ನಲ್ಲಿ ನೋಡ್ತಾ ಇದ್ದಾರೆ ಅಲ್ಲಿ ಹಂಗೆ ಹಿಂಗೆ ಎಲ್ಲ ಸಿಕ್ಕಾಪಟ್ಟೆ ಪೋಸ್ಟಿಂಗ್. ಅದು ಹೇಳಬಾರ್ದು, ಎಲ್ಲರಿಗೂ ಗೊತ್ತಿರುತ್ತೆ, ಬ್ರ್ಯಾಕೆಟ್ನಲ್ಲಿ ಇಟ್ಟು ಹೇಳ್ಬಿಡೋಣ. ಇದನ್ನೇ ಒಂದು ಬಂಡವಾಳ ಮಾಡ್ಕೊಂಡು ಹೋಗ್ಬಿಡ್ರಿ ಅಂಥೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಇಲ್ಲಿ ರಾಜಕೀಯ ಬರಲ್ಲ, ಅಲ್ಲಿ ಹೇಳ ಈಗ ಪರಮೇಶ್ವರ ಅವರು ಹೇಳಿದರು, ಕ್ಷಮೆ ಕೇಳ್ತೇವೆ ನಾವು ಬೇಕಿದ್ರೆ, ನೋವಾಗಿದ್ದರೆ, ಆದರೆ ನಮಗೆ ಬಂದ ಮಾಹಿತಿ ಹೀಗೆ ಅಂತ ಅವ್ರು ಹೇಳ್ತಾರೆ. ಅದು ಏನಾದರೂ ಇರಲಿ, ಪೊಲೀಸ್ನವ್ರಿಗೆ ಕೆಲಸ ಮಾಡಲಿಕ್ಕೆ ಅದು ಕೊಡಬೇಕಲ್ಲ. ನಾವು ನಮ್ಮ ನಮ್ಮೇ ಪರ್ಮ್ಯುಟೇಷನ್ ಕಾಂಬಿನೇಷನ್ ಕ್ರಮಯೋಜನೆ ವಿಕಲ್ಪಗಳು ಗೆಸ್ಸಿಂಗ್ ಮಾಡ್ತಾ ಹೋದರೆ ತನಿಖೆ ಯಾವ ರೀತಿ? ಇಲ್ಲಿ ಜಜ್ಮೆಂಟು ಕೋರ್ಟ್ನಲ್ಲಿ ಸಿಗ್ತಾ ಇಲ್ಲ, ಇಲ್ಲಿ ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲೇ ಜಜ್ಮೆಂಟ್ ಆಗ್ತಾ ಇದ್ದಾವೆ. ಯಾಕಂದ್ರೆ ನಾವು ಸಂಘ ಜೀವಿಗಳು, ಮನುಷ್ಯರು ಇಲ್ಲಿ ಸಮಾಜದಲ್ಲೇ ಓಡಾಡಬೇಕು, ಅಲ್ಲಿ ಕೋರ್ಟ್ ಹಾಲ್ ಒಳಗೆ ಅದು ತೀರ್ಮಾನ ಆಗ್ತದೆ. ಅದಕ್ಕಿಂತ ಮುಂಚೆ ಕೆಲವೊಬ್ಬರು ಜಜ್ಮೆಂಟೇ ಕೊಡ್ತಾ ಇದ್ದಾರೆ, ಆಕೆ ಹಂಗಿತ್ಲು ಹಿಂಗಿತ್ಲು. ಪಾಪ ಮುನ್ನವಳ್ಳಿಯಲ್ಲಿ ಅವರ ತಂದೆ ತಾಯಿಯ ಪರಿಸ್ಥಿತಿ, ಮನೆಗೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ, ತಾಯಿ ಕೈ ಮುಗಿದು ಕೇಳ್ತಾಳೆ ನನ್ನ ಮಗನ ಗಲ್ಲಿಗೆ ಏರಿಸ್ಬಿಡಿ ಅಂತೇಳಿ, ಆಕೆಗೂ ನೋವಾಗಿದೆ. ಈ ರೀತಿ ಮಾಡಬಾರ್ದಾಗಿತ್ತು ಅಂಥೇಳಿ ಅವತ್ತನ್ನ ತಾಯಿ ಕೂಡ ಹೇಳಿದ್ದಾಳೆ.
ಇವೆಲ್ಲ ನೋಡ್ತಾ ಇದ್ರೆ ಇನ್ನೊಂದು ವಿಚಿತ್ರ ಅನ್ನಿಸ್ತದೆ, ಎಫ್ ಆರ್ನಲ್ಲಿ ಹಿಂಗೆ ಕಾಣಿಸಿಲ್ಲಲ್ಲ ಸರ್ ಅಂತ ಕೆಲವೊಂದು ಪ್ರಶ್ನೆಗಳು ಕೂಡ ಬಂದವು. ಅದು ಏನೇ ಇರಲಿ, ಆಕೆ ನೇಹಾರ ತಾಯಿ ಹೇಳ್ತಾರೆ, ಇಲ್ಲ ಅದನ್ನು ಈ ಟೆಕ್ನಾಲಜಿ ಎಷ್ಟು ಬಂದಿದೆ ಕ್ರಾಪ್ ಮಾಡ್ಕೊಂಡಿದ್ದಾರೆ. ನಮಗೆ ಹೇಳಿದ ಮಾತ್ರ ಇಷ್ಟೇ, ನನ್ನ ಕಾಡ್ತಾ ಇದ್ದಾನೆ, ಪರವಾಗಿಲ್ಲ ಬಿಡಮ್ಮ ಅದೆಲ್ಲ ಕಾಮನ್ನು ಅಂಥೇಳಿ ಹೇಳಿದ್ದೀನಿ ನಾನು ಅಂತ ಹೇಳ್ತಾ ಇದ್ದಾರೆ. ಆದರೆ ಬಿ ವಿಯ ಆ ಕ್ಯಾಂಪಸ್ ಬಗ್ಗೆ ಮಾತ್ರ ಕೊಂಚ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿ ವಿ ಬಿ ಅವರು ಖಂಡಿತ ಈ ಸಾವನ್ನು ಅಂದರೆ ಇಲ್ಲಿ ನೋಡಿ ಒಂದು ಅಲರ್ಟ್ನೆಸ್ ಬರಬೇಕು ನಿಮಗೆ, ದುಡ್ಡು ತೊಗೊಳ್ತೀರಲ್ಲ ಒಳ್ಳೆ ಸೆಕ್ಯೂರಿಟಿ ಕೊಡಿ ಸ್ವಾಮಿ, ಯಾಕಂದರೆ ನಿಮ್ಮ ಕ್ಯಾಂಪಸ್ ಒಂದು ರೀತಿಯಿಂದ ಕೊಂಡವಾಡದಂಗೆ ಯಾರು ಯಾರು ಬಂದು ಯಾವ ದನ ಬಂದರೂ ಗೊತ್ತಾಗಲ್ಲ ಅನ್ನೋ ರೀತಿಯಲ್ಲಿ ಯಾರು ಬಂದು ತಿಳಿದ್ರೂ ಗೊತ್ತಾಗಲ್ಲ, ನಿಮ್ಗೆ ಗೊತ್ತಿರಬೇಕು. ಅನ್ನತಿ ದೂರಿನಲ್ಲೇ ಸೆಕ್ಯೂರಿಟಿ ಇಲ್ಲ ಅಂಥೇಳಿ ಅಲ್ಲಿ ಒಂದು ಗುರುಜಿಯರ ಕೊಲೆ ಆಗಿತ್ತು ಗೊತ್ತಿದೆ, ಉಣಕಲ್ ಕ್ರಾಸ್ನಲ್ಲಿ ಅನತಿ ದೂರದಲ್ಲಿ ಅಂತಲೇ ಹೇಳ್ತೇನೆ. ಇಲ್ಲಿ ನಮ್ಮಲ್ಲಿ ಈ ರೀತಿ ಸಂಸ್ಕೃತಿ ಜಾಸ್ತಿ ಆಗಿಬಿಟ್ಟಿದೆ, ಚಾಕು ಚೂರಿ ಸಂಸ್ಕೃತಿ ತಡೆ ಹಿಡಿಯೋರು ಯಾರು? ಇಲ್ಲಿ ಒಂದು ಗಟ್ಟಿ ಕಾನೂನು ಬರಬೇಕು, ಕಡೆ ಹೇಳ್ತಾ ಇದ್ದಾರೆ ಒಂದು ಎನ್ಕೌಂಟರ್ ಆಗಬೇಕು. ಇಲ್ಲಿ ವಿವಿಧ ಸಂಘಟನೆಗಳು ವಾರಗಟ್ಟಲೆ ಇಲ್ಲಿ ಸ್ಟ್ರೈಕನ್ನು ಮಾಡ್ತಾ ಇದ್ದಾವೆ. ಅವರ ಒಂದೇ ಕೂಗು ಏನಂತಂದರೆ ಆತನಿಗೆ ಪನಿಷ್ಮೆಂಟ್ ಆಗಬೇಕು. ಒಂದು ಸಮುದಾಯ ಹೇಳ್ತಾರೆ ಈ ರುಕ್ಸಾನ ಸಾವಿನ ಬಗ್ಗೆ ಇಷ್ಟೊಂದು ಪಬ್ಲಿಸಿಟಿ ಏನು ಮಾಡಲಿಲ್ಲ ಅಂತ ಹೇಳಿ ಕೆಲವೊಂದು ಮಾಧ್ಯಮದವ್ರನ್ನ ಸಹಿತ ಬೈತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಬಂದು ಅದನ್ನು ಹೇಳಿ ಇದನ್ನೆಲ್ಲೇ ಸಾವೇ ಆಗಬಾರ್ದು ಅಂತ ತೀರ್ಮಾನ ಮಾಡಬೇಕು. ನಾವೆಲ್ಲರೂ ಅಂದರೆ ಯಾರೇ ಆಗಲಿ ನಮ್ಮ ಮನೆಯ ಮಕ್ಕಳು ಅಂತ ತಿಳ್ಕೋಬೇಕು ಅಂತ ಹೇಳ್ತಾ ಇಲ್ಲಿ ಸಾವಿನ ನಂತರದ ಮಾತುಗಳನ್ನು ನಿಮಗೆ ಕೇಳಿಸ್ತೇವೆ. ಅವರ ತಾಯಿ ಏನು ಹೇಳ್ತಾರೆ, ಕಡೆಗೆ ನಾನು ಹೇಳೋದು ನ್ಯಾಚುರಲ್ ಆಗಿ ಒಂದು ದಿವಸ ಮೇಲೆ ಹೋಗೋದು, ಅದೇ ಸಾವಾಗಲಿ ಈಗ ಪ್ರತಿ ಬಾಯಿಯಲ್ಲಿ ಬದುಕಿ ಸಾಯಿ ಅಂದರೆ ಬದುಕೋದು ಸಾಯೋದು ಬದುಕೋದು ಸಾಯೋದು ಆಗಬಾರ್ದು. ಸತ್ತವರು ದೇವರಾಗ್ತಾರೆ ಆಕೆ ಬಗ್ಗೆ ಮಾತನಾಡೋದು ಬೇಡ, ಇದ್ದವರನ್ನು ಸಾಯಿಸೋದು ಬೇಡ ಅಂತ ಹೇಳ್ತಿದ್ದೀನಿ. ನಮಸ್ಕಾರ. ಅವರಿಬ್ರು ಲವ್ ಮಾಡ್ತಿದ್ರು ಅಂತ ನಿಮ್ಗೆ ಇದು ಗಮನಕ್ಕಿಂತ ಏನಾಯ್ತು ವಿಷಯ ನಿಮ್ಮ, ಯಾಕಂದ್ರೆ ತಂದೆ ಹತ್ರ ಮಾತಾಡಕ್ ಆಗಲ್ಲ ಕೆಲವು ವಿಷಯಗಳನ್ನು, ತಾಯಿ ಹತ್ರ ಮಾತಾಡಬಹುದು, ಹಾಗಾಗಿ ನಿಮಗೇನಾರ ನಿಮ್ಮ ಮಗಳು ಹಿಡಿಯಿಲ್ಲ ಹೆಂಗ? ನಾನು ದಯವಿಟ್ಟು ಕ್ಷಮನ ಕೈ ಮುಗಿದು ಕೇಳ್ತೀನಿ, ನನ್ನ ಮಗಳು ನಂಗೆ ತಂದು ಕೊಡೋದು, ಯಾರು ಈ ಹೊತ್ತಿನಾಗ ಕ್ಷಮೆ ಕೇಳಲಿ ಏನೇ ಕೇಳಿದ್ರು ನನ್ನ ಮಗಳು ಬರೋಂಗಿಲ್ಲ. ಆಮೇಲೆ ನನ್ನ ಮಗಳು ಅಂಥ ಹೊಲಸು ಕೆಲಸ ಯಾವಾಗೂ ಮಾಡೋಂಗಿಲ್ಲ, ಅದಕ್ಕೆ ಏನೋ ಕಾಡಿಸ್ತೀನಿ ನಮ್ಮ ಕ್ಲಾಸ್ಮೇಟ್ ಅವರು ಹಿಂಗೆ ಮಾಡ್ತಾನೆ ಮಮ್ಮಿ ನಾನು ಹಿಂಗೆ ಬೆನ್ನು ಬಿದ್ದಾನ ಅಂತ ಅಂದಿದ್ಲು. ಆಯ್ತು ಬಿಡವ ನೀನು ಸರ್ಕೊಂಬಿಡು ತಲೆ ಕೆಸ್ಕೊಬಿಡ, ಹುಡುಗರು ಹಂಗೆ ಕಾಡಿಸ್ತಿರ್ತಾರ ಬೋರ್ಡಿಂಗ್ ಬೋರ್ಡ್ ಆಗಿರ್ಬೇಕು ನೀನು ಅಂತ ಹೇಳಿದ್ವಿ. ಆಕೆ ಅಷ್ಟು ಬೋರ್ಡಾಗೇ ಇದ್ದು ಅಷ್ಟು ಉತ್ತರನ ಕೊಡ್ತಿದ್ಲು ಆಕೆ ಅಷ್ಟೇ. ಆಕೆ ಅಂಥ ಹುಡುಗಿಯಲ್ಲ, ಏನು ಕ್ಷಮೆ ಕೇಳಿದ್ರೆ ಹೊಳೆ ತಂದು ಕೊಡ್ತಾರೆ ಏನ್ರಿಕಿನ, ನಾ ಕ್ಷಮೆ ತೊಗೊಂಡು ಏನು ಮಾಡಲಿ ನಾನು ಅವ್ರಿಗೆ. ಈಗ ತಾವು ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿದ ಪ್ರಕಾರ ಮದುವೆಗೆ ಒತ್ತಾಯ ಮಾಡ್ತಾ ಇದ್ದಂತ ಒಂದು ಕಂಪ್ಲೇಂಟಲ್ಲಿ ಹೇಳಿದ್ರು, ಬಟ್ ಆಕೆ ಹಂಗೆ ಕಾಡಿಸಿದ್ರು ಅಂತ ನನಗೆ ನನ್ನ ಮಗಳು ಹೇಳಿದ್ರು ಸರ್. ಮತ್ತು ಈಗ ಕಾಲೇಜ್ ಹೋಗೋ ಹುಡುಗಿಯರ ಅಂದಿಂದ ಇರೋದು ಅದು ನೀನು ಆಕೆ ಅಂತಿದ್ಲು, ನೀ ಏನು ಹೇಳ್ಬೇಡ ಮಮ್ಮಿನೋ ಹೇಳಿದ್ಲು, ಮತ್ತು ಆಕೆ ಹಿಂಗೆ ಕೇಳಾಕತ್ತಾರ ನನಗೆ ಅಂತ ಹೇಳಿದ್ಲು. ನಾವು ಧೈರ್ಯದಿಂದ ಇರು, ಮದುವೆ ಪದ್ಧತಿ ನನಗೆ ಏನು ಗೊತ್ತಿಲ್ಲ, ಅಂಶಗಳಿದಾವಲ್ಲ ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ನನಗೆ ಏನು ಗೊತ್ತಿಲ್ಲ ಸರ್. ಅದು ಈಗ ಕೆಲವೊಂದು ಫೋಟೋಗಳನ್ನೆಲ್ಲ ವೈರಲ್ ಮಾಡ್ತಾ ಇದಾರೆ, ಅಂದ್ರೆ ತೇಜೋವಧೆ ಮಾಡುವಂಥ ಪ್ರಯತ್ನವೂ ಸಹ ನಡೆದಿದ್ದಾವೆ. ಫೋಟೋ ಅಂತೂ ಇಲ್ಲಿ ಬಿಡ್ಸಾರಲ್ಲ, ಅವು ಏನೋ ಎಡಿಟಿಂಗ್ ಮಾಡ್ತಾರೆ. ಈಗಿನ ಕಾಲದಾಗ ಎಷ್ಟೋ ಸೈನ್ಸ್ ಮುಂದುವರೆದೈತಿ, ಕಂಪ್ಯೂಟರ್ ಎಡಿಟಿಂಗ್ ಮಾಡ್ತಾರೆ, ಏನೇನೋ ಮಾಡಿ ಹಾಕೋತಾರೆ ತಮಗೆ ಬೇಕಂದಂಗೆ. ನಮ್ಮ ಮಗಳಂತೂ ಅಂಥಕ್ಕೆಲ್ಲವೇ ಅಲ್ಲ. ನಿಮ್ಮ ಮದುವೆ ಮಾಡ್ಕೋತೀನಿ ಮಾಡ್ಕೋತೀನಿ ಅಂತ ಆಕೆ ಕಾಡಿಸ್ತಿದ್ದ ನಾವು ಗೊತ್ತಿಲ್ಲ ಸರ್, ನನಗೆ ಆಕೆ ಏನು ಹೇಳಿಲ್ಲ ಅದ್ರ ಬಗ್ಗೆ ಏನು ಹೇಳಿಲ್ಲ. ಒಂದೇ ಕಾಲೇಜ್ನಾಗ ಓದ್ತಿದ್ರು ಎಲ್ಲ, ಒಂದೇ ಕ್ಲಾಸ್ನವ್ರು ಕಾಣ್ತೈತಿ. ಕಂಪ್ಲೇಂಟ್ದಾಗ ಹಂಗಿತ್ತಲ್ಲ ಅದಕ್ಕೆ ಕೇಳಿದ್ರು ಸರ್. ಆಕೆ ಏನು ಹೇಳಿಲ್ಲ, ಇಷ್ಟ ಅಂತಿದ್ಲು ನೀನೇ ಧೈರ್ಯ ಮಾಡ್ಕೊಡು ಅಂತ ಅವ್ರ ಕಡೆಲ್ಲ ತ ಲಕ್ಷ ಕೊಡ್ಬಾರ್ದು, ನೀವು ಅಭ್ಯಾಸ ಮಾಡಿ ಚೆಂದಾಗಿ ಇದ್ದು ಹೇಳ್ತಿದ್ವಿ. ಯಾಕೆ ಅದ್ರ ಪ್ರಕಾರ ಇದ್ಲು ಮೇಡಮ್, ಭಾಳಷ್ಟು ಶಾಣೆ ಮಗಳು, ಎರಡು ದಿನದ ಗೆದ್ದಿಗೆ ಗೊತ್ತಿಲ್ಲ. ಅಂತ ಇಂಟೆಲಿಜೆಂಟ್ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಿದ್ಲು ಆಕೆ. ಆಕೆ ಕ್ಯಾಶುವಲ್ ಆಗಿ ತನ್ನ ಕ್ಲಾಸಿಗೆ ಹೋಗ್ತಿದ್ಲು, ಕಾಲೇಜ್ ಹೋಗ್ತಿದ್ಲು, ಬಿ ಸಿ ಎ ಪಾಸ್ ಆಯ್ತು, ಎಮ್ ಸಿ ಎನ ಅಡ್ಮಿಷನ್ ಮಾಡಿಸ್ಕೊಂಡ್ಲು. ನಾನು ಮಾಡು ಎಮ್ ಸಿ ಎನ್ನು ಡಬಲ್ ಡಿಗ್ರಿ ಮಾಡ್ಕೋತೀನಿ ಮಮ್ಮಿ ಅಂದ್ರೆ ಆಯ್ತು ಅಂತ ನಾವು ಅವ್ರ ಪಪ್ಪನ ಕಡೆ ಕೇಳಿ ಆ ಬಿ ಯು ಬಿ ಕಾ ಇದನ್ನು ಬೇಕು ಅವ್ರು ಅಲ್ಲೇ ಹಚ್ತೇನೆ ಅಂದ್ರೆ ಆಯ್ತು ಅಂದ ಅಲ್ಲೇ ಹಚ್ಚಿದ್ರು. ಸ್ಟಡೀಸ್ ಚಲೋ ನಡೆದಿತ್ತು. ಮಗಳಿಗೆ ಯಾವ ರೀತಿ ನ್ಯಾಯ ಕೊಡಬೇಕು ಅಂತ ಬಯಸ್ತೀರಿ? ತನಿಖೆ ಯಾವ ರೀತಿ ಸಾಗಬೇಕು, ಯಾವ ರೀತಿ ತನಿಖೆ ಆದರೆ ಅನುಕೂಲ ಆಗುತ್ತೆ ಅಂದರೆ ಆಕೆಗೆ ಏನು ಯಾರು ಮಾಡ್ಯಾರಲ್ಲ ಆ ಥರ ಅವನು ಅವನಂತೂ ಬದುಕಿರಬಾರ್ದು ಜಗತ್ತಿನಲ್ಲಿ.
ನನ್ನ ಮಗಳಿಗೆ ಶಾಂತಿ ಸಿಗಬೇಕು ಅಂದ್ರೆ ಅವನಿಗೆ ಗಲ್ಲು ಶಿಕ್ಷಣ ಆದರೂ ಕೊಡಲಿ, ಇಲ್ಲ ಜನಗಳ ಕೈಯಾಗಾದರೂ ಕೊಡಲಿ, ಜನ ಇಷ್ಟು ಹೋರಾಟ ಮಾಡಾಕತ್ತಾರಲ್ಲ ಆಕಿನ ಸಲುವಾಗಿ ಜನಗಳ ಕೈಯಾಗಾದರೂ ಕೊಡಲಿ, ಅವನು ಅಲ್ಲಿ ಮುಚ್ಚಿಟ್ಟೆ ಕಾ ಜೈಲಿನಾಗಿಟ್ಟೆ ಅಂದ್ರಿ ಮತ್ತೆ ಏನು ಉಪಯೋಗ ಅದು? ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ರಿ. ಕಾಲೇಜ್ ಅಷ್ಟು ಬಿ ಯು ಬಿ ದೊಡ್ಡ ಕ್ಯಾಂಪಸ್ ಅಂತ ಮೂರು ಗೇಟ್ ಅದಾವೆ, ಒಂದು ಎಮ್ ಸಿ ಎ ಮ್ಯಾಲ ಒಂದು ಐತಿ, ಮೂರು ಗೇಟ್ ಒಳಗೆ ಯಾರು ಎಲ್ಲಿ ಬಂದರು ಕೂತಾರೋ ಏನು ಕೇಳಂಗಿಲ್ಲ. ಒಂದು ಗಾರ್ಡ್ ಇಲ್ಲ, ಸೆಕ್ಯೂರಿಟಿ ಇಲ್ಲ, ಒಳಗೆ ಐಡೆಂಟಿ ಕಾರ್ಡ್ ಹಾಕೊಂಡು ಬೇರೆ ಕಾಲೇಜ್ನಾಗ ಅದನ್ನ ನೋಡೇ ಸ್ಟೂಡೆಂಟ್ಸ್ ಒಳಗೆ ಬಿಡ್ತಾರೆ. ಇವರಲ್ಲಿ ಏನೂ ಇಲ್ಲ, ಯಾರು ಹೋಗಲಿ ಬರಲಿ, ಬಿಂದಾಸ ಹೋಗಾರ ಬಿಂದಾಸಾಗ ಬರ್ತಾರೆ, ಯಾರು ರಕ್ಷಣೆ ಅಂತೂ ಇಲ್ಲರಿ. ಎಲ್ಲ ಹೆಣ್ಮಕ್ಳಿಗೂ ಹಿಂಗಾದ್ರೆ ಮುಂದೆ ಹಿಂಗೆ ಎಲ್ಲರೂ ಬೋಲ್ಡ್ ಆಗಿರೋಂಗಿಲ್ಲ ಹೆಣ್ಮಕ್ಳು, ಒಬ್ರು ಇದ್ದಂಗೆ ಮತ್ತೊಬ್ರು ಇರೋಂಗಿಲ್ಲ. ನಾನೇ 4 ದಿವಸ ಇದಕ್ಕೂ ಆಕಿನ ಕಾಲೇಜಿಗೆ ಹೋದೆ, ನಾನು ಯಾರೂ ಕೇಳಿಲ್ಲ ನೀವು ಯಾಕೆ ಬರಾಕತ್ತೀರ ಅಂತ, ನಾನು ಯಾರೂ ವಿಚಾರ ಮಾಡಲಿಲ್ಲ. ಮೂರು ಗೇಟ್ ಅದಾವೆ, ಅದಕ್ಕೆ ಆ ಕಡೆ ಒಂದು ಐತಿ, ಮುಂದೆ ಫ್ರಂಟ್ ಒಂದು ಐತಿ, ಸೈಡ್ ಒಂದು ಗೇಟ್, ಎಲ್ಲಿ ಹಾಸಿ ಯಾರು ಹೋದರೂ ಏನು ಗೊತ್ತಾಗಂಗಿಲ್ಲ. ಇಲ್ಲರಿ ಸರ್, ನಾನು ಈಗ ಆಕಿ ಹಂಗೆ ಅನ್ನೋದಕ್ಕೆ ನಾನು ಖಾಲಿ ಇದ್ನಲ್ಲ, ನಾನು ನಾವೇನು ನಡೀವಂಗಾರ ಬಿಟ್ಟು ಬರ್ತೀನಿ. ಅವ್ರ ಪಪ್ಪ ಅಂತೂ ಯಾವಾಗೂ ಡ್ರೈವರ್ ಕಾರ್ ಅಂತೂ ಇಟ್ಟಬಿಟ್ಟಿದ್ರು ಆಕಿಗೆ. ಆಕಿ ಸಂಸ್ಕಾರ ಸ್ಕೂಲಿಗೆ ಹೋಗುವಾಗಿಂದನೂ ನಮ್ಮ ಮಕ್ಕಳಿಗೆ ನಾವು ಕಾರ್ ಡ್ರೈವರ್ ಇಟ್ಟೇವೆ. ನಾನು ಇದ್ದೆ ಸರ್, ಇದ್ದೆ ನಾನು. ಅದು ಬಿಟ್ಟು ಆಕಿಗೆ ನನಗೆ ಒಂದು 10-12 ಹೆಜ್ಜೆ ಡಿಫ್ರೆನ್ಸ್ ಇತ್ತು. ನನ್ನ ಕಣ್ಣೆದರಿಗೆ ಅಂದರೆ ನನಗೆ ಜನ ಮುಖ್ಯ ಫಸ್ಟ್ ಆಕಿ ಫೋನೇ ಬಂದೆ ಅಂತಂದ್ಲು. ಅಂದು ಬಂದೆ ಅಂದ ತಕ್ಷಣ ಬರ್ತಾಳೆ ಅಂತ ನಾನು ಅಲ್ಲೇ ಗೆಡಿಗೆ ನಿಂತೆ. ಸ್ಟೂಡೆಂಟ್ಗಳೆಲ್ಲ ಹೊರಗಿಂದ ಒಳಗೆ ಓಡಾಕತ್ತರು, ಅವಾಗ ಏನಾಯ್ತು ಅಂತ ನಾನು. ಮತ್ತೊಬ್ಬರು ಮಕ್ಕಳನ್ನ ಯಾವ ಇದು ಧೈರ್ಯದಿಂದ ಕಳಿಸ್ಬೇಕ್ರಿ ಕಾಲೇಜಿಗೆ? ನಾವು ಸೇಫೇ ಇಲ್ಲ ಮಕ್ಕಳು ಕಲ್ಯಾಕಂತ ಹೋದ್ರೆ, ಹಿಂಗೆ ಹೆಣ ಮನೆಗೆ ಬರ್ತಾರಂದ್ರೆ ಏನು ತಿಳ್ಕೊಳ್ಳೋದು? ನಾವು ಮಕ್ಕಳಿಗೆ ಕಲಿಬೇಡ ಅಂತ ಸುಮ್ಮನೆ ಮನೆಗೆ ಇಟ್ಕೊಂಡು ಕುಂದ್ರೆ ಚಲೋ. ನಾ ಎಲ್ಲರೂ ಹಂಗೆ ಹೇಳ್ತೀನಿ, ಹೆಣ್ಮಕ್ಳನ್ನ ಕಲಿಸ್ಬೇಡ್ರಿ, ಹೆಣ್ಮಕ್ಕಳನ್ನ ಕಲಿಸ್ಬೇಡ್ರಿ. ಕಾಲೇಜ್ನವ್ರು ಹಂಗೆ ಡೊನೇಷನ್ ಅಷ್ಟೇ ಇಷ್ಟೇ ಡೊನೇಷನ್ ಕೇಳ್ತಾರೆ, ಸೇಫ್ಟಿ ಇಲ್ಲ ಹೆಣ್ಮಕ್ಳಿಗೆ. ಅವರೊಬ್ಬರು ಒಬ್ರು ಬಹಳ ಪ್ರೀತಿಸ್ತಿದ್ರು ಸರ್. ಅವರು ನಿಮ್ಮ ಮನೆಯಲ್ಲಿ ವಿಷಯ ಗೊತ್ತಿತ್ತಾ? ನನ್ಗೆ 1 ಇಯರ್ ಬ್ಯಾಕ್ ಗೊತ್ತಿತ್ತು ಸರ್. ಅದು ಹೆಂಗೆ ಅಂತಂದ್ರೆ ಅವನು ಯೂನಿವರ್ಸಿಟಿ ಬ್ಲೂ ಆದ ಸರ್. ಅಲ್ಲಿವರೆಗೂ ಅವನು ಕಾಲೇಜ್ ನಲ್ಲಿ ಯಾವ ಹುಡುಗಿ ಸಹವಾಸದೊಂದಿಗೂ ಅವ್ನು ಇರ್ಲಿಲ್ಲ ಸರ್. ಅವನ ಅದು ಅವ್ನ ಫ್ರೆಂಡ್ಸ್ ಜೊತೆ ಅದು ಅಷ್ಟೇ ಇರ್ತಿದ್ದ. ಅವ್ನ ಯೂನಿವರ್ಸಿಟಿ ಬ್ಲೂ ಆದ್ಮೇಲೆ ಕ್ಯಾಂಟೀನ್ ಅಲ್ಲಿ ಕೂತಾಗ ಆ ಮಗು ನೇಹಾ ಬಂದು ಅವಳಾಗಿ ಅವನ ಒಂದು ಫೋನ್ ನಂಬರ್ ತಕೊಂಡು ಆಮೇಲೆ ಅವನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಉಳ್ಕೊಂಡ್ಲು ಸರ್. ಆಮೇಲೆ ಅವನು ಅಲ್ಲಲ್ಲಿ ಎಲ್ಲಾ ಕಡೆ ಸನ್ಮಾನ ಆಯ್ತು ಸರ್. ಅವನಿಗೆ ಬಾಡಿ ಜಿಮ್ ಬಾಡಿ ಬಿಲ್ಡರ್ ಅಲ್ಲಿ ಅವನಿಗೆ ಇದು ಅದ ಸರ್. ಅವ್ನ ಯೂನಿವರ್ಸಿಟಿ ಬ್ಲೂ ಆದ್ಮೇಲೆ ಅವ್ನಿಗೆಲ್ಲ ಕಡೆ ಸನ್ಮಾನ ಆದ್ಮೇಲೆ ನನ್ನ ಮಗ ನನ್ನ ಮನೆಗೆ ಬಂದು, ಮಮ್ಮಿ ನನಗೆ ಎಲ್ಲ ಹುಡುಗಿಯರು ನನ್ನ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ, ನಾನು ಯಾರೊಬ್ಬರ ಜೊತೆನು ಮಾತಾಡ್ತಿರ್ಲಿಲ್ಲ, ಬಟ್ ನನ್ನ ಹುಡುಗಿಯರು ಬಂದು ನನ್ನ ಹತ್ರ ಬಂದು ನನ್ನ ಕಡೆ ನನ್ನ ನಂಬರ್ ಕೇಳಿ ನನ್ನ ಕಾಲ್ ಮಾಡ್ತಿದ್ದಾರೆ. ಅದರಲ್ಲಿ ನೇಹಾ ಅನ್ನೋ ಹುಡುಗಿ ನನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ, ನನ್ನ ಬಹಳ ಲೈಕ್ ಮಾಡ್ತಾಳೆ ಮಮ್ಮಿ, ನಾನು ಅವಳು ನನ್ನ ಲವ್ ಮಾಡ್ತಾಳೆ ಅಂದ್ರೆ ಬೇಡಪ್ಪ ಬೇಡ ಲವ್ ಅದು ಏನು ಬೇಡ. ಅವರೊಬ್ಬರು ಮೊದಲು ಪ್ರೀತಿ ಮಾಡ್ತಿದ್ರ? ಅವರೊಬ್ಬರೊಬ್ರು ಬಹಳ ಪ್ರೀತಿಸ್ತಿದ್ರು ಸರ್. ಅವರು ನಿಮ್ಮ ಮನೆಯಲ್ಲಿ ವಿಷಯ ಗೊತ್ತಿತ್ತಾ? ನನಗೆ 1 ಇಯರ್ ಬ್ಯಾಕ್ ಗೊತ್ತಿತ್ತು ಸರ್. ಅದು ಹೆಂಗೆ ಅಂತಂದ್ರೆ ಅವನು ಯೂನಿವರ್ಸಿಟಿ ಬ್ಲೂ ಆದ ಸರ್. ಅಲ್ಲಿವರೆಗೂ ಅವನು ಕಾಲೇಜ್ ನಲ್ಲಿ ಯಾವ ಹುಡುಗಿ ಸಹವಾಸದೊಂದಿಗೂ ಅವ್ನು ಇರ್ಲಿಲ್ಲ ಸರ್. ಅವನ ಅದು ಅವ್ನ ಫ್ರೆಂಡ್ಸ್ ಜೊತೆ ಅಥವಾ ಅಷ್ಟೇ ಇರ್ತಿದ್ದ. ಅವ್ನ ಯೂನಿವರ್ಸಿಟಿ ಬ್ಲೂ ಆದ್ಮೇಲೆ ಕ್ಯಾಂಟೀನ್ ಅಲ್ಲಿ ಕೂತಾಗ ಆ ಮಗು ನೇಹಾ ಬಂದು ಅವಳಾಗಿ ಅವನ ಒಂದು ಫೋನ್ ನಂಬರ್ ತಕೊಂಡು ಆಮೇಲೆ ಅವನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಉಳ್ಕೊಂಡ್ಲು ಸರ್. ಆಮೇಲೆ ಅವನು ಅಲ್ಲಲ್ಲಿ ಎಲ್ಲಾ ಕಡೆ ಸನ್ಮಾನ ಆಯ್ತು ಸರ್. ಅವನಿಗೆ ಬಾಡಿ ಜಿಮ್ ಬಾಡಿ ಬಿಲ್ಡರ್ ಅಲ್ಲಿ ಅವನಿಗೆ ಇದು ಅದ ಸರ್. ಅವನ ಯೂನಿವರ್ಸಿಟಿ ಬ್ಲೂ ಆದ್ಮೇಲೆ ಅವ್ನಿಗೆಲ್ಲ ಕಡೆ ಸನ್ಮಾನ ಆದ್ಮೇಲೆ ನನ್ನ ಮಗ ನನ್ನ ಮನೆಗೆ ಬಂದು, ಮಮ್ಮಿ ನನಗೆ ಎಲ್ಲ ಹುಡುಗಿಯರು ನನ್ನ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ, ನಾನು ಯಾರೊಬ್ಬರ ಜೊತೆನು ಮಾತಾಡ್ತಿರ್ಲಿಲ್ಲ, ಬಟ್ ನನ್ನ ಹುಡುಗಿಯರು ಬಂದು ನನ್ನ ಹತ್ರ ಬಂದು ನನ್ನ ಕಡೆ ನನ್ನ ನಂಬರ್ ಕೇಳಿ ನನ್ನ ಕಾಲ್ ಮಾಡ್ತಿದ್ದಾರೆ. ಅದರಲ್ಲಿ ನೇಹಾ ಅನ್ನೋ ಹುಡುಗಿ ನನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ, ನನ್ನ ಬಹಳ ಲೈಕ್ ಮಾಡ್ತಾಳೆ ಮಮ್ಮಿ, ನಾನು ಅವಳು ನನ್ನ ಲವ್ ಮಾಡ್ತಾಳೆ ಅಂದ್ರೆ ಬೇಡಪ್ಪ ಬೇಡ ಲವ್ ಅದು ಏನು ಬೇಡ. ಅವರೊಬ್ಬರು ಮೊದಲು ಪ್ರೀತಿ ಮಾಡ್ತಿದ್ರ? ಅವರೊಬ್ಬರೊಬ್ರು ಬಹಳ ಪ್ರೀತಿಸ್ತಿದ್ರು ಸರ್. ಅವರು ನಿಮ್ಮ ಮನೆಯಲ್ಲಿ ವಿಷಯ ಗೊತ್ತಿತ್ತಾ? ನನಗೆ 1 ಇಯರ್ ಬ್ಯಾಕ್ ಗೊತ್ತಿತ್ತು ಸರ್. ಅದು ಹೆಂಗೆ ಅಂತಂದ್ರೆ ಅವನು ಯೂನಿವರ್ಸಿಟಿ ಬ್ಲೂ ಆದ ಸರ್. ಅಲ್ಲಿವರೆಗೂ ಅವನು ಕಾಲೇಜ್ ನಲ್ಲಿ ಯಾವ ಹುಡುಗಿ ಸಹವಾಸದೊಂದಿಗೂ ಅವ್ನು ಇರ್ಲಿಲ್ಲ ಸರ್. ಅವನ ಅದು ಅವ್ನ ಫ್ರೆಂಡ್ಸ್ ಜೊತೆ ಅದು ಅಷ್ಟೇ ಇರ್ತಿದ್ದ. ಅವ್ನ ಯೂನಿವರ್ಸಿಟಿ ಬ್ಲೂ ಆದ್ಮೇಲೆ ಕ್ಯಾಂಟೀನ್ ಅಲ್ಲಿ ಕೂತಾಗ ಆ ಮಗು ನೇಹಾ ಬಂದು ಅವಳಾಗಿ ಅವನ ಒಂದು ಫೋನ್ ನಂಬರ್ ತಕೊಂಡು ಆಮೇಲೆ ಅವನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಉಳ್ಕೊಂಡ್ಲು ಸರ್. ಆಮೇಲೆ ಅವನು ಅಲ್ಲಲ್ಲಿ ಎಲ್ಲಾ ಕಡೆ ಸನ್ಮಾನ ಆಯ್ತು ಸರ್. ಅವನಿಗೆ ಬಾಡಿ ಜಿಮ್ ಬಾಡಿ ಬಿಲ್ಡರ್ ಅಲ್ಲಿ ಅವನಿಗೆ ಇದು ಅದ ಸರ್. ಅವನ ಯೂನಿವರ್ಸಿಟಿ ಬ್ಲೂ ಆದ್ಮೇಲೆ ಅವ್ನಿಗೆಲ್ಲ ಕಡೆ ಸನ್ಮಾನ ಆದ್ಮೇಲೆ ನನ್ನ ಮಗ ನನ್ನ ಮನೆಗೆ ಬಂದು, ಮಮ್ಮಿ ನನಗೆ ಎಲ್ಲ ಹುಡುಗಿಯರು ನನ್ನ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ, ನಾನು ಯಾರೊಬ್ಬರ ಜೊತೆನು ಮಾತಾಡ್ತಿರ್ಲಿಲ್ಲ, ಬಟ್ ನನ್ನ ಹುಡುಗಿಯರು ಬಂದು ನನ್ನ ಹತ್ರ ಬಂದು ನನ್ನ ಕಡೆ ನನ್ನ ನಂಬರ್ ಕೇಳಿ ನನ್ನ ಕಾಲ್ ಮಾಡ್ತಿದ್ದಾರೆ. ಅದರಲ್ಲಿ ನೇಹಾ ಅನ್ನೋ ಹುಡುಗಿ ನನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ, ನನ್ನ ಬಹಳ ಲೈಕ್ ಮಾಡ್ತಾಳೆ ಮಮ್ಮಿ, ನಾನು ಅವಳು ನನ್ನ ಲವ್ ಮಾಡ್ತಾಳೆ ಅಂದ್ರೆ ಬೇಡಪ್ಪ ಬೇಡ ಲವ್ ಅದು ಏನು ಬೇಡ. ಅವರಿಬ್ಬರು ಮೊದಲು ಪ್ರೀತಿ ಮಾಡ್ತಿದ್ರ?
ಅವರೊಬ್ಬರೊಬ್ರು ಬಹಳ ಪ್ರೀತಿಸ್ತಿದ್ರು ಸರ್ ಅವರು. ನಿಮ್ಮ ಮನೆಯಲ್ಲಿ ವಿಷಯ ಗೊತ್ತಿತ್ತಾ? ನನ್ಗೆ 1 ಇಯರ್ ಬ್ಯಾಕ್ ಗೊತ್ತಿತ್ತು ಸರ್. ಅದು ಹೆಂಗೆ ಅಂತಂದ್ರೆ ಅವನು ಯೂನಿವರ್ಸಿಟಿ ಬ್ಲೂ ಆದ ಸರ್. ಅಲ್ಲಿವರೆಗೂ ಅವನು ಕಾಲೇಜ್ ನಲ್ಲಿ ಯಾವ ಹುಡುಗಿ ಸಹವಾಸದೊಂದಿಗೂ ಅವ್ನು ಇರ್ಲಿಲ್ಲ ಸರ್. ಅವನ ಅವನ ಫ್ರೆಂಡ್ಸ್ ಜೊತೆ ಆಯ್ತು ಅಷ್ಟೇ ಇರ್ತಿದ್ದ. ಅವನ್ ಯೂನಿವರ್ಸಿಟಿ ಬ್ಲೂ ಆದ್ಮೇಲೆ ಕ್ಯಾಂಟೀನ್ ಅಲ್ಲಿ ಕೂತಾಗ ಆ ಮಗು ನೇಹ ಬಂದು ಅವಳಾಗಿ ಅವನ ಒಂದು ಫೋನ್ ನಂಬರ್ ತಕೊಂಡು ಆಮೇಲೆ ಅವನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಉಳ್ಕೊಂಡ್ಲು ಸರ್. ಆಮೇಲೆ ಅವನು ಅಲ್ಲಲ್ಲಿ ಎಲ್ಲಾ ಕಡೆ ಸನ್ಮಾನ ಆಯ್ತು ಸರ್. ಅವನಿಗೆ ಬಾಡಿ ಜಿಮ್ ಬಾಡಿ ಬಿಲ್ಡರ್ ಅಲ್ಲಿ ಅವನಿಗೆ ಇದು ಅಲ್ಲ ಸರ್. ಅವನ್ ಯೂನಿವರ್ಸಿಟಿ ಬ್ಲೂ ಆದ್ಮೇಲೆ ಅವ್ನಿಗೆಲ್ಲ ಕಡೆ ಸನ್ಮಾನ ಆದ್ಮೇಲೆ ನನ್ನ ಮಗ ನನ್ನ ಮನೆಗೆ ಬಂದು ಮಮ್ಮಿ ನನಗೆ ಎಲ್ಲ ಹುಡುಗಿಯರು ನನ್ನ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ, ನಾನು ಯಾರೊಬ್ಬರ ಜೊತೆನು ಮಾತಾಡ್ತಿರ್ಲಿಲ್ಲ, ಬಟ್ ನನ್ನ ಹುಡುಗಿಯರು ಬಂದು ನನ್ನ ಹತ್ರ ಬಂದು ನನ್ನ ಕಡೆ ನನ್ನ ನಂಬರ್ ಕೇಳಿ ನನ್ನ ಕಾಲ್ ಮಾಡ್ತಿದ್ದಾರೆ. ಅದರಲ್ಲಿ ನೇಹಾ ಅನ್ನೋ ಹುಡುಗಿ ನನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ, ನನ್ನ ಬಹಳ ಲೈಕ್ ಮಾಡ್ತಾಳೆ ಮಮ್ಮಿ. ನಾನು ಅವಳು ನನ್ನ